ಸಂಪುಟವನ್ನ ರಚನೆ ಮಾಡೋಕೆ ಈಗ ಕಸರತ್ತು ನಡೀತಾ ಇದೆ. ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಕಡೆಗೆ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡುತ್ತಾ ಇದ್ದಾರೆ. ಖರ್ಗೆ ನಿವಾಸಕ್ಕೆ ಈಗ ಶಿಫ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ಮಾಡುತ್ತಾರೆ. ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂಪುಟ ಸರ್ಕಸ್ ಈಗ ಖರ್ಗೆ ನಿವಾಸಕ್ಕೆ ಶಿಫ್ಟ್ ಆಗಿರೋದು. ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯುತ್ತೆ. ಅಲ್ಲಿ ಅಂತಿಮವಾಗಿ ಯಾರು ಕ್ಯಾಬಿನೆಟ್ ಅಲ್ಲಿ ಸೇರ್ಕೊಳ್ಬೇಕು ಅನ್ನೋದನ್ನ ತೀರ್ಮಾನವನ್ನ ಮಾಡ್ತಾರೆ. ಈಗಾಗಲೇ 8 ಜನ ಇದ್ದಾರೆ ಪ್ಲಸ್ 2, ಒಟ್ಟು 10. ಇನ್ನು ಉಳಿಯುವಂಥದ್ದು 20 22. ಸೊ ಒಟ್ಟು 34ರಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಪ್ಲಸ್ 8. ಡಿ ಕೆ ಶಿವಕುಮಾರ್ ಅವರು ಎರಡು ಖಾತೆಯನ್ನು ಇಟ್ಕೊಳ್ಳೋದಾದರೆ, ಸಿದ್ದರಾಮಯ್ಯನವರು ಎರಡು ಖಾತೆಗಳನ್ನು ಇಟ್ಕೊಳ್ಳೋದಾದರೆ ಬಾಕಿ ಉಳಿಯುವಂಥದ್ದು 30. 30ರಲ್ಲಿ ಈಗಾಗಲೇ 8 ಕೊಟ್ಟಾಗಿದೆ. ಇನ್ನು ಉಳಿಯೋದು 22. 22ರನ್ನು ತುಂಬಿಕೊಳ್ಬೇಕು. ಈಗ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ಈಗ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ದೆಹಲಿಯಲ್ಲಿ, ಏನಾಗ್ತಾ ಇದೆ ಬೆಳವಣಿಗೆ? ಅರುಣ್, ಸದ್ಯಕ್ಕೆ ಈಗ ಸಭೆಗಳು ನಡೆಯುವಂತಹ ನಿರೀಕ್ಷೆಗಳಿದ್ದಾವೆ. ಕೆ ಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ರು, ಆದ್ರೆ ಅಲ್ಲಿ ಮೀಟಿಂಗ್ ನಡೀಲಿಲ್ಲ. ಈಗ ಮೀಟಿಂಗ್ ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ ಮೀಟಿಂಗ್ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಬಿನೆಟ್ ಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಾಲ್ಕು ಜನ ಕೂತು ಒಂದು ಮಹತ್ವದ ಮಾತುಕತೆಯನ್ನ ಮಾಡ್ತಾರೆ. ಸಚಿವ ಸಂಪುಟಕ್ಕೆ ಯಾರನ್ನೆಲ್ಲ ಭರ್ತಿ ಮಾಡ್ಕೋಬೇಕು ಮತ್ತೆ ಎಷ್ಟು ಸಂಖ್ಯೆಯಲ್ಲಿ ಭರ್ತಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಈಗಿರುವಂತ ಮಾಹಿತಿಗಳ ಪ್ರಕಾರ 5ರಿಂದ 7 ಸ್ಥಾನಗಳನ್ನ ಖಾಲಿ ಬಿಟ್ಟು ಬಾಕಿ ಎಲ್ಲ ಸ್ಥಾನಗಳನ್ನ ಕೂಡ ಭರ್ತಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಈ ನಿಟ್ಟಿನಲ್ಲಿ ಜಾತಿವಾರು, ಪ್ರಾಂತ್ಯವಾರು ಮತ್ತೆ ಹಿರಿಯ ನಾಯಕರಿಗೆ ಮತ್ತೆ ಹೊಸ ಮುಖಗಳಿಗೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ಆರಂಭ ಆಗಿದಾವೆ. ಬಹುತೇಕ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಯಾರು ಸಂಪುಟವನ್ನ ಸೇರ್ತಾರೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಸೇರ್ತಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಅರುಣ್,